ನಮಸ್ಕಾರ ಸ್ನೇಹಿತರೇ, ವೀಣಾಡಿಗೆಗೆ ಸ್ವಾಗತ. ಪಿತೃಪಕ್ಷಕ್ಕೆ ತುಂಬ ಗರಿಗರಿಯಾಗಿ ನಿಪ್ಪಟ್ಟು ಮಾಡ್ಕೊಳ್ಬೇಕಾ? ಇದು ಕಾಫಿ ಟೀ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ದಿನ ಇಟ್ಟು ತಿನ್ಬೋದು, ಅಷ್ಟು ಗರಿಗರಿಯಾಗಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾಡಿಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಗ್ಯಾಸ್ ಆನ್ ಮಾಡಿ ನಾನು ಒಂದು ಬಾಣಲೆನಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೋತಾ ಇದ್ದೀನಿ. ಯಾವುದಾದ್ರೂ ಒಂದು ಲೋಟ ಬಟ್ಲು ಅಳತೆ ತೊಗೊಂಬಿಡಿ ಸ್ನೇಹಿತರೆ. ಈ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಇದನ್ನು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋಬೇಕು. ತುಂಬ ಉರಿಯೋದೇನು ಬೇಡ, ಕೈ ಬಿಸಿಯಾಗಿ ಆಗೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೊಂಡ್ರೆ ಈ ರೀತಿ ಬೆಚ್ಚಗಿರಬೇಕು ಕೈ, ಅಷ್ಟು ಸಾಕು ಹುರ್ಕೊಳ್ಳೋದು. ಈಗ ತೆಗೆದಿಟ್ಕೊಂಡು ಒಂದು ಪಾತ್ರೆಗೆ ಹಾಕೊಂಬಿಡೋಣ. ಮತ್ತೆ ಅದೇ ಬಾಣಲಿನಲ್ಲಿ ಅದೇ ಬಟ್ಲ ಅಳತೆನಲ್ಲಿ 1/2 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕು. ಮೈದಾ ಹಿಟ್ಟು ಜಾಸ್ತಿ ಹಾಕೋಬಾರ್ದು. ಇದನ್ನು ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ. ಈ ರೀತಿ ಹುರ್ಕೊಂಡು ಇದನ್ನು ತೆಗೆದಿಟ್ಕೊಂಡು ಎಲ್ಲನೂ ಒಂದು ಪಾತ್ರೆಗೆ ಹಾಕೊಂಬಿಡಬೇಕು. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಅದೇ ಕಪ್ಪಳತೆನಲ್ಲಿ 1/2 ಕಪ್ಪಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಹುರಿದಿಲ್ಲ, ಹಾಗೆಯೇ ಹಸಿಯಿಂದ ಹಾಕೋಬೋದು. ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದೇ ಅಳತೆ ಕಪ್ಪನಲ್ಲಿ 1/2 ಕಪ್ಪಷ್ಟು ಹುರುಗಡಲೆನ ಹಾಕೋತಾ ಇದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಒಣ ಕೊಬ್ಬರಿನ ಹಾಕೋಬೇಕು. 1/2 ಟೇಬಲ್ಸ್ಪೂನಷ್ಟು ಜೀರಿಗೆನ ಹಾಕೋಬೇಕು. ಇದನ್ನು ಸ್ವಲ್ಪ ತರ್ತರಿಯಾಗಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತರ್ತರಿಯಾಗಿ ಸ್ವಲ್ಪ ದಪ್ಪ ತಪ್ಪಗೆ ಇರಬೇಕು. ಈ ರೀತಿ ಇದ್ದರೆ ಸಾಕಾಗುತ್ತೆ. ಈ ಥರ ಸ್ವಲ್ಪ ಬಾಯಿಗೆ ಸಿಗಬೇಕು ನಿಪ್ಪಟ್ಟು ತಿಂದಾಗ, ಈ ರೀತಿ ಇರಬೇಕು. ಈಗ ಇದನ್ನು ತೆಗೆದಿಟ್ಕೊಂಬಿಡೋಣ. ಈಗ ಹುರಿದಿಟ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು, ಈ ಪಾತ್ರೆಗೆ ಈಗ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ಕರಿ ಎಳ್ಳಿದ್ರೆ ಅದನ್ನೇ ಹಾಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ ಹಾಕೋಬೇಕು. ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ನಿಪ್ಪಟ್ಟು ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಎಲ್ಲನೂ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಬೇರೆ ಪಾತ್ರೆಗೆ ನಾನು ಈಗೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋದು. ನಾನಿಲ್ಲಿ 1 ಕಾಫಿ ಲೋಟದಲ್ಲಿ 1/2 ಲೋಟದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬಿಸಿ ಮಾಡ್ಕೋಬೇಕು. ಈ ಚಿಕ್ಕ ಲೋಟದಲ್ಲಿ 1/2 ಲೋಟದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಎಣ್ಣೆ ಜಾಸ್ತಿ ಹಾಕೋಬಾರ್ದು. ಎಣ್ಣೆನಲ್ಲಿ ಬಿಟ್ಟಾಗ ನಿಪ್ಪಟ್ಟು ಹಾಗೆ ಎಲ್ಲ ಕದರೋಗ್ಬಿಡುತ್ತೆ. 1/2 ಲೋಟದಷ್ಟು ಬಿಸಿ ಮಾಡಿ ಈ ರೀತಿ ಚೆನ್ನಾಗಿ ನೊರೆ ಬರೋವರೆಗೂ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಇದೆಲ್ಲನೂ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದ ಕಲಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದಮೇಲೆ ಕೈನಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಇದನ್ನು ಗಟ್ಟಿಯಾಗಿ ಕಲಸ್ಕೋಬೇಕು. ಒಂದೇ ಸಾರಿ ನೀರನ್ನ ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿತ್ಕೊಂಡು ನಾದ್ಕೋಬೇಕು. ಈ ಥರ ಗಟ್ಟಿಯಾಗಿ ಕಲಸ್ಕೊಂಡಿರಬೇಕು. ನಿಪ್ಪಟ್ಟಿಗೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಈ ರೀತಿ ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ. ಎಲ್ಲನೂ ಉಂಡೆ ಕಟ್ಕೋಬೇಕಾಗತ್ತೆ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ಉಂಡೆ ಕಟ್ಟಿ ಎಲ್ಲ ತೆಗೆದಿಟ್ಕೋಬೇಕು. ಎಲ್ಲನೂ ಈ ರೀತಿ ಉಂಡೆ ಕಟ್ಟಿ ರೆಡಿ ಮಾಡಿಟ್ಕೊಂಬಿಡೋಣ. ಈ ಥರ ಎಲ್ಲನೂ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನಿಪ್ಪಟ್ಟು ಮಾಡೋದಕ್ಕೆ ಚಪಾತಿ ಮೇಕರ್ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ. ನೀವು ಹಪ್ಪಳದ ಪ್ರೆಸ್ ಇರುತ್ತಲ್ಲ ಅದನ್ನೇ ಬಳಸ್ಕೋಬೋದು. ಮತ್ತು ಊಟ ಮಾಡೋ ತಟ್ಟೆನಲ್ಲಿ ಪ್ಲಾಸ್ಟಿಕ್ ಶೀಟ್ನಲ್ಲಿ ಪ್ರೆಸ್ ಮಾಡಿಕೊಂಡ್ರೂ ಅದು ಚೆನ್ನಾಗಿ ಬರುತ್ತೆ. ಈ ರೀತಿ ನಾನಿಲ್ಲಿ ಸ್ವಲ್ಪ ಬೇಗ ಮಾಡ್ಕೊಳ್ಳೋದ್ರಿಂದ ಪಿತೃಪಕ್ಷಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಈ ಥರ ಬೇಗ ಬೇಗ ಮಾಡ್ಕೋಬೋದು. ಒಂದು ಪ್ಲಾಸ್ಟಿಕ್ ಶೀಟ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಲ್ಲ ಸವರ್ಕೋಬೇಕು.
ಈಗ ಒಂದೊಂದೇ ನಿಪ್ಪಟ್ಟನ್ನ ಈ ರೀತಿ ಉಂಡೆನ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಟ್ಕೋಬೇಕು. ಅದನ್ನು ಈ ರೀತಿ ಮೇಲೆ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಮೀಡಿಯಮ್ ಆಗಿರಬೇಕು. ಅತಿ ಗಟ್ಟಿ ದಪ್ಪನೂ ಇರಬಾರ್ದು, ಅತಿ ತೆಳ್ಳಗೂ ಇರಬಾರ್ದು. ಈ ರೀತಿ ಮೀಡಿಯಮ್ ಆಕಾರಕ್ಕೆ ಈ ರೀತಿ ಹೊತ್ಕೊಂಡ್ರೆ ಸಾಕಾಗತ್ತೆ. ಈ ಥರ ಒಂದೆರಡು ಸಲ ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು, ಎಲ್ಲ ಒಂದು ಸಮ ಬರುತ್ತೆ. ಈ ಥರ ಎಲ್ಲನೂ ಒತ್ಬಿಟ್ಟು ತೆಗೆದಿಟ್ಕೊಂಬಿಡೋಣ. ಒಟ್ಟೊಟ್ಟಿಗೆ ಒಂದು ನಾಲ್ಕು ಐದು ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಂಡಾಗ ಬೇಗ ಬೇಗ ಆಗಿಬಿಡುತ್ತೆ. ಇದೇ ಥರ ನಾನಿಲ್ಲಿ ಒಂದೊಂದೇ ನಿಪ್ಪಟ್ಟನ್ನ ಎಲ್ಲನೂ ಒತ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಈ ರೀತಿ ನಾಲ್ಕು ಐದು ಮಾಡಿ ತೆಗೆದಿಟ್ಕೊಂಬಿಟ್ರೆ ಬೇಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಎಲ್ಲನೂ ಒಂದು ತಟ್ಟೆಗೆ ಜೋಡಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು. ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಗೆ ಎಲ್ಲ ಒಂದೊಂದೇ ನಿಪ್ಪಟ್ಟುಗಳನ್ನ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮ್ ಮಾಡ್ಕೋಬಾರ್ದು, ಒಳಗೆಲ್ಲ ಚೆನ್ನಾಗಿ ಬೇಯಬೇಕು. ಹಾಗೆ ಗರಿಗರಿಯಾಗಿ ಎಲ್ಲನೂ ಮಕ್ಚಾಕೊಂಡು ಮಕ್ಚಾಕಿ ಬೇಯಿಸ್ಬೇಕಾಗತ್ತೆ. ಒಂದು ಸ್ವಲ್ಪನೂ ಉಬ್ಬೋದಿಲ್ಲ, ಹಾಗೆ ಒಂದು ಸ್ವಲ್ಪನೂ ಕದರೋಗೋದಿಲ್ಲ. ಈ ರೀತಿ ಈ ಅಳತೆಯಲ್ಲಿ ಕರೆಕ್ಟಾಗಿ ಮಾಡಿದ್ರೆ ನೀಟಾಗಿ ಬರುತ್ತೆ ಸ್ನೇಹಿತರೆ. ಹಾಗೆ ಗರಿಗರಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಮತ್ತು ಇನ್ನೊಂದು ಬ್ಯಾಚಷ್ಟು ಅದು ಅಷ್ಟೇ ಒತ್ಬಿಟ್ಟು ಒಂದು ನಾಲ್ಕು ಐದು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತೆಗೆದಿಟ್ಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ ನಿಪ್ಪಟ್ಟು. ಹಾಗೆ ಸ್ವಲ್ಪ ದಿನ ಇಟ್ಟು ತಿನ್ಬೋದು, ಗರಿಗರಿಯಾಗಿರುತ್ತೆ. ಪೂರ್ತಿ ತಣ್ಣಗಾದಮೇಲೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಬಿಟ್ರಂತೂ ಸಾಯಂಕಾಲ ಕಾಫಿ ಟೀ ಟೈಮ್ಗೆ ಹಾಗೆ ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಅಷ್ಟೇ ಸಖತ್ ಚೆನ್ನಾಗಿರುತ್ತೆ. ಈ ರೀತಿ ಈ ವಿಧಾನದಲ್ಲಿ ಈ ಅಳತೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.